ಕ್ಯಾಪ್ಟನ್ ಮಿಲ್ಲರ್ ಇದು ಅರುಣ್ ಮಾತೇಶ್ವರನವರು ನಿರ್ದೇಶಿಸಿರುವಂಥ ಚಿತ್ರ ಈಸಾ ಒಂದು ಊರಲ್ಲಿ ಇರುವಂಥ ಹುಡುಗ ಆ ಊರಲ್ಲಿ ಅಥವಾ ದೇಶದಲ್ಲಿ ಬ್ರಿಟಿಷರಿಂದ ಏನಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಅವನು ಬ್ರಿಟಿಷ್ ಸೈನ್ಯಕ್ಕೆ ಸೇರ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ ಹಾಗೇ ಸೇರ್ಕೊಳ್ತಾನೆ ಕೂಡ ಸೊ ಇವನು ಈ ಥರ ಮಾಡಿದ್ದು ಏಕೆ ಅದರ ನಂತರ ಏನಾಯಿತು ಆ್ಯಂಡ್ ಈ ಪಾತ್ರದಿಂದ ಹಾಗೆ ಅದರ ಹಿಂದಿರೋ ಕಾರಣಗಳಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇಲ್ಲಿರುವಂಥ ಕಾನ್ಸೆಪ್ಟ್ ಅಥವಾ ಈ ಐಡಿಯಾ ಒಂದು ಎವರ್ಗ್ರೀನ್ ವಿಷಯವನ್ನು ತೋರಿಸ್ಬೇಕು ಅದರಿಂದ ಒಂದು ಏನನ್ನೋ ಹೇಳಬೇಕು ಬಟ್ ಅದನ್ನು ಹೇಳೋಕ್ಕೆ ಅದನ್ನು ಆ ಕಥೆಯನ್ನು ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಪ್ಲೇಸ್ ಮಾಡಿ ಆ ಬ್ರಿಟಿಷ್ ಅನ್ನೋದನ್ನು ಬಳಸ್ಕೊಂಡು ನಮಗೆ ಅಥವಾ ಈಗಿನವರಿಗೆ ಹೇಳಬೇಕು ಸಿ ಈ ಥಾಟ್ ಇದೆಯಲ್ಲ ಇದೊಂಥರ ಕ್ಲೆವರ್ ಥಾಟ್ ಇಲ್ಲಿ ಯಾರನ್ನು ಕೆಳಗೆ ಮಾಡ್ತಿಲ್ಲ ಯಾರೂ ಅಫೆಂಡ್ ಆಗಲ್ಲ ಆದರೆ ಈ ಬ್ರಿಟಿಷ್ ಅನ್ನೋದಕ್ಕೆ ಕಂಪೇರ್ ಮಾಡ್ಕೊಳ್ತಾ ನೋಡಿದಾಗ ಅದು ತುಂಬ ಚೆನ್ನಾಗಿ ತಲುಪತ್ತೆ ಮೇ ಬಿ ನಾನು ಈಗ ಹೇಳ್ತಾ ಇರೋದು ನಿಮಗೆ ಗೊತ್ತಾಗ್ದೇ ಇರ್ಬೋದು ಬಟ್ ಅದನ್ನು ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಬರೋ ನೂರು ತಮಿಳು ಸಿನಿಮಾಗಳಲ್ಲಿ ಅರವತ್ತು ಸಿನಿಮಾಗಳು ಆಲ್ಮೋಸ್ಟ್ ಈ ಥರದ ಕಾನ್ಸೆಪ್ಟ್ ಮೇಲೆ ಇರುತ್ತೆ ಬಟ್ ಇಲ್ಲಿ ಅದು ಡಿಫ್ರೆಂಟ್ ಅನ್ಸೋಕೆ ಇವ್ರ ಹತ್ರ ಇರೋ ಈ ಐಡಿಯಾಗಳು ಆ್ಯಂಡ್ ಅದನ್ನು ಪ್ಲೇಸ್ ಮಾಡಿರೋಂಥ ಟೈಮ್ ಪೀರಿಯಡ್ ಮುಖ್ಯ ಕಾರಣ ಅಂತ ಹೇಳ್ತೀನಿ ಇನ್ನೂ ಇದರ ಟೆಕ್ನಿಕಾಲಿಟೀಸ್ ಇವುಗಳ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ತಿಂದು ಬಿಸಾಕಿದ್ದಾರೆ ಅದರಲ್ಲೂ ಜಿ ವಿ ಪ್ರಕಾಶ್ ಅವರಂತೂ ಅವನೊಜ್ಜಿ ಇಡೀ ಸಿನಿಮಾನ ಬೇರೆ ಲೆವೆಲ್ಗೆ ಎತ್ತಿಬಿಟ್ಟಿದ್ದಾರೆ ಲಿಟ್ರಲ್ ಆಗಿ ಡ್ರಾಮಾನ ಆ್ಯಕ್ಷನ್ನ ಬರೀ ಬಿಲ್ಡಪ್ಪ ಯಾವುದು ಬೇಕಾದರೂ ಆಗಲಿ ಸುಮ್ಮನೆ ಗಾಡಿ ಓಡ್ತಾ ಇರುತ್ತೆ ಎಷ್ಟೊಂದು ಸಾರಿ ಸ್ಕ್ರೀನ್ ಮೇಲೆ ಏನೂ ಇರೋದಿಲ್ಲ ಆ ಸೋಲ್ ಅನ್ನೋದು ಮಿಸ್ ಆಗಿರುತ್ತೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಬಟ್ ಅಲ್ಲೂ ಕೂಡ ನಮ್ಮನ್ನು ಹಿಡಿದು ಕೂರಿಸೋದು ನಮ್ಮನ್ನು ಇನ್ವೆಸ್ಟ್ ಆಗಿರೋ ಹಾಗೆ ಮಾಡೋದು ಅವರ ಮ್ಯೂಸಿಕೇನೆ ಟೂ ಗುಡ್ ಎಷ್ಟು ಹೋಗಲಿದ್ರು ಸಾಕಾಗಲ್ಲ ಇನ್ನು ಸಿನಿಮಾಟೋಗ್ರಫಿ ಆ್ಯಕ್ಷನ್ ಸೆಟ್ ಪೀಸಸ್ ಎಲ್ಲ ಒಂಥರ ಚಿತ್ರಗಳ ರೀತಿ ಕಾಣ್ತವೆ ತುಂಬ ಪೀರಿಯಡ್ ಲುಕ್ಕೇ ಹೋಗಿಲ್ಲ ಅದನ್ನು ಹೆವಿ ವೈಡ್ ಆ್ಯಂಗಲ್ ಶಾರ್ಟ್ಗಳಿಂದ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ಪೆಷಲಿ ಆ ದೇವಸ್ಥಾನದ ಗೋಪುರದ ಹಿಂದುಗಡೆಯಿಂದ ಒಂದಷ್ಟು ಶಾರ್ಟ್ಸ್ ಇವೆ ಅವಂತೂ ಒಳ್ಳೆ ಪೇಂಟಿಂಗ್ ರೀತಿ ಕಾಣ್ತವೆ ಇನ್ನು ಎಡಿಟಿಂಗ್ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೂ ಎಡಿಟಿಂಗು ಒಂಥರ ಮದುವೆ ಆದ ಹಾಗಿತ್ತು ಇಂಟ್ರೊಡಕ್ಷನ್ ಪ್ರೀ ಇಂಟರ್ವಲ್ ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ಇವೆಲ್ಲದರಲ್ಲೂ ಅವು ನಿಮ್ಮನ್ನು ಹಿಡಿದು ಕೂರಿಸ್ತವೆ ಆ ಜುಗಲ್ ಬಂದು ನಿಮಗೆ ಗೊತ್ತಾಗುತ್ತೆ ಒಂದು ದೊಡ್ಡ ಜಾಗದಲ್ಲಿ ಡಿಸ್ಟ್ರಾಕ್ಷನ್ಸ್ ಅಂತ ಏನಿಲ್ಲ ಅಲ್ಲಿ ಆ್ಯಕ್ಷನ್ ನಡೀತಾ ಇದೆ ಹಿಂದೆ ಚೇಜಿಂಗ್ ನಡೀತಿದೆ ಅಲ್ಲಿ ಏನಿರಬೇಕಿತ್ತು ಏನಾಗಿದೆ ಅನ್ನೋದನ್ನೆಲ್ಲ ನಾವು ಮುಂದೆ ಮಾತಾಡೋಣ ಬಟ್ ಇರೋದನ್ನಂತೂ ಈ ಎರಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದವೆ ಅಂತ ಹೇಳ್ತೀನಿ ಇನ್ನು ಆಗಲೇ ಹೇಳಿದ ಹಾಗೆ ಇಡೀ ಕಾನ್ಸೆಪ್ಟ್ನ ಹೇಳೋದಕ್ಕೆ ಒಂದಷ್ಟು ಸೀಕ್ವೆನ್ಸ್ಗಳನ್ನು ಬರ್ಕೊಂಡಿದ್ದಾರೆ ಧನುಷ್ ಅವರ ಹಾಗೆ ಶಿವಣ್ಣ ಅವರ ಮಧ್ಯೆ ಇದ್ದಂಥದ್ದು ಈ ಕಡೆ ಹೆಣ್ಣು ಗಂಡು ಅನ್ನೋದನ್ನು ಸಟಲ್ ಆಗಿ ಹೇಳಿದ್ದು ಪ್ರಿಯಾಂಕಾ ಮೋಹನ್ ಅವರ ಕ್ಯಾರೆಕ್ಟರ್ ಅವರ ಹಾಗೆ ಧನುಷ್ ಅವರ ಮಧ್ಯೆ ಇದ್ದಂಥ ಕನ್ವರ್ಸೇಷನ್ ಅದು ಎರಡು ಪರ್ಸ್ಪೆಕ್ಟಿವ್ನಿಂದ ಇತ್ತು ಅದು ಇಷ್ಟ ಆಯಿತು ಡೈಲಾಗ್ಸ್ ಕೂಡ ಅಷ್ಟೇ ಆ ಭಾಗದಲ್ಲಿ ತುಂಬ ಒಳ್ಳೆಯ ಆ ಐಡಿಯಾಗೆ ಆ್ಯಪ್ ಆಗಿರುವಂಥ ಡೈಲಾಗ್ಗಳು ಇದ್ವು ಇನ್ನು ಪಫಾರ್ಮೆನ್ಸಸ್ನಲ್ಲಿ ಎಲ್ಲರೂ ಅವರವರ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಸ್ಪೆಷಲಿ ಒಂದು ತಪ್ಪು ನಡೆದಾಗ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಅಲ್ಲಿ ಆಶ್ಚರ್ಯ ಹೆದರಿಕೆ ಪಾಪ ಪ್ರಜ್ಞೆ ಕನ್ಫ್ಯೂಷನ್ ಹೀಗೆ ಇನ್ನೂ ಹಲವು ಎಮೋಷನ್ಗಳನ್ನು ತೋರಿಸ್ಬೇಕಿತ್ತು ಅಲ್ಲಿ ಆ ಮೂರು ಜನ ಅದನ್ನು ಸಖತಾಗಿ ತಲುಪಿಸಿದ್ರು ಶಿವಣ್ಣ ಅವರಿಗೆ ಅಂಥ ಸ್ಪೇಸ್ ಏನೂ ಇರಲಿಲ್ಲ ಇದ್ದನ್ನು ಕೂಡ ನೀವು ಆರಾಮಾಗಿ ಗೆಸ್ ಮಾಡ್ಬೋದಿತ್ತು ಟ್ರೈಲರ್ನ ಕಟ್ ಮಾಡಿದ ರೀತಿಯಿಂದ ಇನ್ನು ಇದರ ನೆಗೆಟಿವ್ಸ್ ಸಿನಿಮಾ ಬರ್ತಾ ಬರ್ತಾ ತನ್ನ ಸೋಲನ್ನ ಕಳ್ಕೊಂಡಿದೆ ಅಂತ ಅನ್ನಿಸ್ತು ಸಿ ಇದನ್ನು ನೀಟಾಗಿ ತಿಳಿಸೋದಕ್ಕೆ ನನಗಿಲ್ಲಿ ಫ್ರೀಡಮ್ ಬೇಕು ಬಟ್ ರಿವ್ಯೂವಲ್ಲಿ ಅದು ಸಿಗಲ್ಲ ಸ್ಪಾಯ್ಲ್ ಮಾಡೋ ಹಾಗಿಲ್ಲ ಬಟ್ ನಾನು ಪ್ರಯತ್ನ ಪಡ್ತೇನೆ ಅರುಣ್ ಅವರ ಸಿನಿಮಾಗಳಲ್ಲಿ ಮುಖ್ಯವಾಗಿ ನಿಂತ್ಕೊಂಡಿದ್ದೆ ಇದು ಜಾನ್ ಜಾನಾಗೆ ಸ್ಪೆಸಿಫಿಕ್ ಆಗಿ ಒಂದೇ ಅಂಶದ ಮೇಲೆ ನಿಂತಿರತ್ತ ಸಿನಿಮಾ ಆದರೆ ಇಲ್ಲಿ ಅವರು ಸ್ಟೈಲೈಸ್ಡ್ ಆ್ಯಕ್ಷನ್ ಹಾಗೆ ಒಬ್ಬ ಸೇವಿಯರ್ ದೇವರ ರೀತಿಯ ಹೀರೋ ಅನ್ನೋದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರು ಅಂತ ಅನ್ನಿಸ್ತು ಅದರಿಂದ ತುಂಬ ಚೆನ್ನಾಗಿ ಒಂದು ಕಾನ್ಫ್ಲಿಕ್ಟ್ ಜೊತೆಗೆ ಬಿಲ್ಡ್ ಆದಂಥ ಕಥೆ ಎರಡನೇ ಅರ್ಧದಲ್ಲಿ ಜಸ್ಟ್ ಒಂದು ಆ್ಯಕ್ಷನ್ ಫಿಲ್ಮ್ ರೀತಿ ಕಾಣುತ್ತೆ ಅದು ಕೂಡ ಆ ಆ್ಯಕ್ಷನಲ್ಲಿ ಇಂಟೆಲಿಜೆನ್ಸ್ ಅಂತ ಇಲ್ಲ ಗನ್ ಶಾಟ್ಸ್ ಫೈರಿಂಗ್ ಸುಮ್ಮನೆ ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ಬ್ರೀದಿಂಗ್ ಸ್ಪೇಸ್ ಅಂತ ಇಲ್ದೇ ಅಲ್ಲಿ ಅವರ ಪಾತ್ರಕ್ಕೆ ಕೊಡೋ ಬಿಲ್ಡಪ್ ಅವನನ್ನು ಜನ ಕಾಣೋ ರೀತಿ ಅದೇನೂ ನಮ್ಮನ್ನು ತಲುಪಲ್ಲ ಅದೆಲ್ಲ ಬರೀ ಹೊರಗಡೆ ನಿಂತ್ಕೊಳ್ಳುತ್ತೆ ಇವೆನ್ ಕೊನೆಯಲ್ಲಿ ಪ್ಲ್ಯಾನ್ ಮಾಡಿದಂಥ ಆ ಕೇಮಿಯೋಗಳು ಕೂಡ ವರ್ಕ್ ಆಗಲಿಲ್ಲ ಅದೇ ಹೇಳಿದ್ನಲ್ಲ ಸಿನಿಮಾ ಭಾಷೆಯಲ್ಲಿ ಇದನ್ನು ಒಂದು ಊಟ ಅಂತ ತೊಗೊಂಡ್ರೆ ಅಲ್ಲಿ ಯಾವುದೋ ಒಂದು ಭಾಗಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಇನ್ನು ಉಳಿದಿರೋ ಮೊದಲು ಚೆನ್ನಾಗಿ ತಯಾರಿಸಿರೋ ಅಷ್ಟು ಬೇರೆ ಅಂಶಗಳನ್ನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅದರಿಂದ ಆ ಪಾತ್ರಗಳಾಗಲಿ ಈವನ್ ಮೇಯ್ನ್ ಕ್ಯಾರೆಕ್ಟರ್ ಕೂಡ ನಮ್ಮನ್ನು ತಲುಪಲಿಲ್ಲ ಆ ಕ್ಯಾಪ್ಟನ್ ಮಿಲ್ಲರ್ ಅನ್ನೋದೇ ನಮ್ಮಿಂದ ದೂರ ಉಳ್ಕೊಂಡು ಬಿಡುತ್ತೆ ಆಲ್ಸೋ ಆ ಮುನ್ನೂರು ಜನ ಏಳ್ನೂರು ಜನ ಆ್ಯಂಡ್ ಇನ್ನೂ ಒಂದಷ್ಟು ಅಂತ ಹೇಳ್ತಾರಲ್ಲ ಅವರನ್ನು ಇಲ್ಲಿ ಡೀಲ್ ಮಾಡಿರೋ ರೀತಿಗೆ ಆ ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿರೋ ರೀತಿಗೆ ಆ ನಂಬರ್ ನಮಗೇನು ಒಂದು ಹೆದರ್ಕೆ ಇಂಪ್ಯಾಕ್ಟ್ನ ಕೊಡಬೇಕಿತ್ತು ಅದನ್ನು ಕೊಟ್ಟಿಲ್ಲ ಕೂಡ ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಟು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ ಇಲ್ಲಿನ ಐಡಿಯಾ ಚೆನ್ನಾಗಿದೆ ಅದನ್ನು ಅಷ್ಟೇ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ ಬಟ್ ನಂತರ ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ಸಬ್ಸ್ಟೆನ್ಸ್ಗಿಂತ ಸ್ಟೈಲ್ ಮುಂದೆ ಹೋಗಿದೆ ಅದರಿಂದ ಆ ಸಿನಿಮಾ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಇದ್ದಂಥ ಪೊಟೆನ್ಷಿಯಲ್ನ ರೀಚ್ ಮಾಡಲಿಲ್ಲ ಅಂತ ಅನಿಸ್ತು ಸೊ ನೀವು ಆ್ಯಕ್ಷನ್ ಮೂವಿ ಲವರ್ಸ್ ಆಗಿದರೆ ಧನುಷ್ ಅವರ ಫ್ಯಾನ್ಸ್ ಆಗಿದ್ರೆ ನಿಮ್ಗೆಲ್ಲರ ಸೀಕ್ವೆನ್ಸ್ಗಳು ಚೆನ್ನಾಗಿ ವರ್ಕ್ ಆಗ್ತವೆ ನೀವು ನೋಡ್ಬೋದು ಅಂತ ಹೇಳ್ತೀನಿ ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ